ಉತ್ತರ ಕನ್ನಡದ ಶಿರೂರು ಬಳಿ ಸಂಭವಿಸಿದಂತಹ ಗುಡ್ಡ ಕುಸಿತದ ವಿಚಾರ ನಿಮ್ಗೆಲ್ಲ ನೆನಪಿದೆ. ಕಳೆದ ಕೆಲ ತಿಂಗಳ ಹಿಂದೆ ಆದಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಅರ್ಜುನ್ ಲಾರಿ ಪತ್ತೆ ಆಗಿದೆ. ಗಂಗಾವಳಿ ನದಿಯ ಆಳದಲ್ಲಿ ಈ ಲಾರಿ ಇದ್ದಿದ್ರ ಬಗ್ಗೆ ಕನ್ಫರ್ಮೇಶನ್ ಕೆಲ ವಾರಗಳ ಹಿಂದೆ ಸಿಕ್ಕಿತ್ತು. ಆದ್ರೆ ಅದನ್ನ ಮೇಲಕ್ಕೆತ್ತೋದು ಹೇಗೆ ಅನ್ನೋದು ಪ್ರಶ್ನೆ ಆಗಿತ್ತು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡದ ಸತತ ಕಾರ್ಯಾಚರಣೆಯಿಂದ ಈಗ ಲಾರಿ ಮೇಲಕ್ಕೆತ್ತೋದಕ್ಕೆ ಮುಂದಾಗ್ಲಾಗ್ತಾ ಇದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಂತಹ ಮಿನಿಮಮ್ ಸಪೋರ್ಟ್ ಇಂದ ಈಶ್ವರ್ ಮಲ್ಪೆ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆರಂಭಿಕ ಹಂತದಲ್ಲಿ ಅವ್ರಿಗೆ ಸಪೋರ್ಟ್ ಸಿಕ್ತು, ನಂತರ ಅದನ್ನ ನಿಲ್ಲಿಸಿ ಕಾರ್ಯಾಚರಣೆ ಅಂತ ಹೇಳಲಾಯ್ತು. ಆದ್ರೂ ಛಲ ಬಿಡದೆ ಆ ಲಾರಿಯನ್ನ ಹೇಗಾದ್ರೂ ಮಾಡಿ ಮೇಲಕ್ಕೆತ್ತಬೇಕು ಹಾಗೂ ಕಣ್ಮರೆ ಆದವರನ್ನ ಹುಡುಕಿ ತರಬೇಕು ಅಂತ ಹೇಳಿ ದಿನಂಪ್ರತಿ ಅವರು ಪ್ರಯತ್ನ ಪಡ್ತಾ ಇದ್ರು. ಈಗ ಭಾಗಶಃ ಯಶಸ್ಸು ಸಿಕ್ಕಿದೆ, ಲಾರಿಯ ಅವಶೇಷಗಳು ಇರೋದ್ರ ಕನ್ಫರ್ಮೇಶನ್ ಆಗಿದೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಈಗ ಲಾರಿ ಮೇಲಕ್ಕೆತ್ತುವಂತಹ ಕಾರ್ಯಾಚರಣೆ ಚಿಕ್ಕ ಪುಟ್ಟ ಕಾರ್ಯಾಚರಣೆ ಅಲ್ಲ, ಟನ್ ಗಟ್ಟಲೆ ವೆಯ್ಟ್ ಇರುವಂತಹ ವಸ್ತುವನ್ನ ಮೇಲಕ್ಕೆ ನದಿಯಾಳದಿಂದ ಎತ್ತಬೇಕು. ಸೊ ಎಷ್ಟು ಗಂಟೆಗಳು ಬೇಕಾಗತ್ತೆ, ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ, ಎಷ್ಟು ಜನ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಮಮತಾ, ಈಗಾಗಲೇ ಕಾರ್ಯಾಚರಣೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಈಶ್ವರ್ ಮಲ್ಪೆ ಅವರು ಕೆಳಭಾಗದಲ್ಲಿ ಇಳಿದು ಏನು ಲಾರಿಯ ಒಂದು ಕಟ್ಟಿಗೆಯನ್ನು ತೆಗೆದಿದ್ದಾರೆ, ಜೊತೆಗೆ ಲಾರಿ ಇರುವುದನ್ನು ದೃಢಪಡಿಸಿ ಅಲ್ಲಿಗೆ ಅವ್ರು ಹಗ್ಗವನ್ನು ಹಾಕಿ ಮೇಲೆತ್ತಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಈಗ ಮಾಡಿದ್ದಾರೆ. ಡ್ರೆಜ್ಜಿಂಗ್ ಮಿಷನ್ ಕೂಡ ಇದೆ, ಆದ್ರೆ ಡ್ರೆಜ್ಜಿಂಗ್ ಮಿಷನ್ ಒಂದರಿಂದ ಸಾಧ್ಯ ಇಲ್ಲ, ಇನ್ನೂ ಕೂಡ ಮ್ಯಾನ್ ಪವರ್ ಕೂಡ ಬೇಕಾಗಿದೆ. ಈಗಾಗಲೇ SDRF NDRF ಮತ್ತು ನೌಕಾದಳ ಸಿಬ್ಬಂದಿ ಹಾಗೆ ಏನು ಡ್ರೆಜ್ಜಿಂಗ್ ಮಿಷನ್ ಅಂತಂದಂತ ಓಷನ್ ಕಂಪನಿಯ ಕೆಲವು ಸಿಬ್ಬಂದಿಗಳು ಮಾತ್ರ ಇದ್ದಾರೆ. ಸುಮಾರು ಒಂದು 40 ಜನರ ತಂಡ ಇಲ್ಲಿ ಕೆಲಸ ಮಾಡ್ತಾ ಇದೆ, ಆದ್ರೆ ಇನ್ನೂ ಹೆಚ್ಚಿನ ಜನರು ಬೇಕಾಗತ್ತೆ. ಜೊತೆಗೆ ಕೆಳಭಾಗದಲ್ಲಿ ಈಗ ಲಾರಿಯ ಎರಡು ತುಂಡುಗಳಾಗಿರುವ ಸಾಧ್ಯತೆಗಳಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇರುವಂತದ್ದು. ಹೀಗಾಗಿ ಅದನ್ನ ಮೇಲತ್ತಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಯಾಕಂದ್ರೆ ಲಾರಿಯ ಮೇಲ್ಗಾಗದಲ್ಲಿ ಹೆಚ್ಚಿನ ಮಣ್ಣು ಸೇರಿದೆ, ಜೊತೆಗೆ ಕಲ್ಲು ಬಂಡೆಗಳು ಕೂಡ ಇದ್ದಾವೆ, ಜೊತೆಗೆ ಏನು ರಸ್ತೆಯ ಭಾಗದಲ್ಲಿದ್ದಂತ ಒಂದು ಆಲದ ಮರದ ತುಂಡುಗಳು ಕೂಡ ಆ ಭಾಗದಲ್ಲಿ ಇರುವಂತದ್ದು. ಹೀಗಾಗಿ ಮೊದಲು ಅದನ್ನ ತೆಗಿಬೇಕಾದ್ರೆ ಒಳಭಾಗದಲ್ಲಿ ಶವ ಇರುವಂತಹ ಸಾಧ್ಯತೆ ಇರೋದ್ರಿಂದ ಶವವನ್ನು ಕೂಡ ಎತ್ತುವಂತಹ ಒಂದು ಇಂಪಾರ್ಟೆಂಟ್ ಈ ಭಾಗದಲ್ಲಿ ಇರೋದ್ರಿಂದ ಅದನ್ನ ತೆಗಿಬೇಕಿದ್ರೆ ತಕ್ಷಣದಲ್ಲಿ ಲಾರಿಯನ್ನು ಎತ್ತಿದ್ರೆ ಶವದ ಪಳುವಿಡಿಕೆಗಳು ನೀರಿನಲ್ಲಿ ತೇಲಿ ಹೋಗುವಂತಹ ಸಾಧ್ಯತೆ ಇದಾವೆ. ಹಾಗಾಗಿ ಕಾರ್ಯಾಚರಣೆಯನ್ನ ನಿಧಾನಗತಿಯಲ್ಲಿ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಡಳಿತ ಹೇಳಿರುವಂತದ್ದು. ಯಾಕಂದ್ರೆ ಮೊದಲು ನಿಧಾನವಾಗಿ ಮಣ್ಣನ್ನ ತೆಗೆದು ಡ್ರೆಜ್ಜಿಂಗ್ ಮಿಷನ್ ನಲ್ಲಿ ಹಾಕಿಬಿಟ್ಟು ಅಲ್ಲಿ ಶವದ ಅವಶೇಷಗಳು ಏನಾದ್ರು ಸಿಗಬಹುದು ಅನ್ನೋದನ್ನ ನೋಡ್ತಾರೆ, ನಂತರದಲ್ಲಿಯೇ ಲಾರಿಯನ್ನು ಎತ್ತಾರೆ. ಹಾಗಾಗಿ ಕಾರ್ಯಾಚರಣೆ ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆಗಳಿದಾವೆ. ಮಮತಾ, ಧನ್ಯವಾದ ನವೀನ್ ತಮ್ಮ ಮಾಹಿತಿಗಾಗಿ. ಮರದ ದಿಮ್ಮಿಗಳು ಪತ್ತೆಯಾಗಿದೆ, ಜೊತೆಗೆ ಆ ಲಾರಿಯಲ್ಲಿದ್ದಂತಹ ಕೆಲವು ಮರದ ಪೀಸ್ಗಳನ್ನು ಕೂಡ ಆಚೆ ತೆಗೆಯುವ ಕೆಲಸವನ್ನು ಪ್ರಾಥಮಿಕ ಹಂತದಲ್ಲಿ ಮಾಡಿದ್ದಾರೆ.